ಹಾಯ್ ಹಲೋ ಸರ್ ಹಾಯ್ ಹನಿ ಹಾಯ್ ಬ್ರಿಟಿಷ್ ರಾಣಿ ತಲೆ ಮೇಲೆ ಹೊಳಿಯೋ ಕೊಹಿನೂರ್ ಡೈಮಂಡ್ ತರ ಪಳಪಳ ಅಂತ ಹೊಳಿತಾ ಇದೆಯಾ ಥ್ಯಾಂಕ್ ಯು ಗುಡ್ ಐ ಆಮ್ ಲುಕಿಂಗ್ ಡಾಲ್ ನೆಕ್ಸ್ಟ್ ಟು ಯು ನೀವು ಜಮ್ ಅಂತಿದ್ದೀರಾ ಜಮ್ ಅಂತ ಇದೀನ ಥ್ಯಾಂಕ್ ಯು ಸರ್ ಕ್ಯಾಶ್ ರೆಡಿ ನೋ ನೋ ಫೈಲ್ ಫೈಲ್ ಅಂತ ಹೇಳಬೇಕು ಓಕೆ ಓಕೆ ಕಮ್ ಆನ್ ನಮಸ್ಕಾರ ಸರ್ ನಮಸ್ಕಾರ ಕೂತ್ಕೊಳ್ಳಿ ಸರ್ ನಾನು ಹೇಳಿದನಲ್ಲ ಸರ್ ಇವರೇ ಚಂದ್ರಕಾಂತ್ ಅಂತ ತಾವು ಹೇಳಿದ್ರೆ ತಂದಿದ್ದಾರೆ ಫೈಲ್ ಕೊಡಿ ಬ್ರೀಫ್ ಕೇಸ್ ಯಾಕೆ ಹಾಗೆ ಕೊಡಬಹುದಿತ್ತಲ್ಲ ಸರ್ ತುಂಬಾ ಇಂಪಾರ್ಟೆಂಟ್ ವಿಷಯ ಅಲ್ಲ ಸರ್ ಅದಕ್ಕೆ ಬ್ರೀಫ್ ಕೇಸ್ ತಂದಿದ್ದಾರೆ ಇಡಿ ತಾವೆಲ್ಲ ಸರಿ ಇದೆಯೋ ಇಲ್ಲೋ ಅಂತ ನೋಡ್ಬಿಟ್ಟು ಕೂತ್ಕೊಳ್ಳಿ ತಾವೆಲ್ಲ ಸರಿ ಇದೆಯೋ ಇಲ್ಲೋ ಅಂತ ನೋಡ್ಬಿಟ್ಟು ಮಿಸ್ಟರ್ ಚಂದ್ರಕಾಂತ್ ನಿಮ್ಮ ಯೋಜನೆಗಳ ಬಗ್ಗೆ ಎಲ್ಲ ಇವರು ನನಗೆ ವಿವರವಾಗಿ ತಿಳಿಸಿದ್ದಾರೆ ನೀವು ಕೊಡಬೇಕಾದ್ದನ್ನೆಲ್ಲ ಕೊಟ್ಟಿದ್ದೀರಿ ನಾನು ಮಾಡಬೇಕಾದ್ದನ್ನೆಲ್ಲ ಆದಷ್ಟು ಬೇಗ ಮಾಡ್ತೀನಿ ಥ್ಯಾಂಕ್ ಯು ಸರ್ ಸರ್ ತಮಗೆ ತುಂಬಾ ಜನ ಕಾಯ್ತಿದ್ದಾರೆ ನಿಮಗೆ ಡಿಸ್ಟರ್ಬ್ ಮಾಡಲ್ಲ ನಾವು ನೋಡ್ತೀವಿ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಓಕೆ ನಮಸ್ತೆ ಸರ್ ಯಾ ನೋಡಿ ಇವರೆ ಹಾ ಬನ್ನಿ ನೆಕ್ಸ್ಟ್ ಯಾರು ವಿಜಯ್ ನಿಮ್ಮ ಕೈಲಿ ಆಗುತ್ತೋ ಇಲ್ವೋ ಅಂತ ನಮ್ಮ ಅಣ್ಣನ ತುಂಬಾ ಡೌಟ್ ಇತ್ತು ಈಗೇನ್ ಹೇಳ್ತೀಯಾ ಏಯ್ ವಿಜಯ್ ಅವರೇ ನಿಮ್ಮನ್ನ ಲೇಟ್ ಆಗಿ ಮೀಟ್ ಮಾಡ್ದೆ ಅಂತ ನನಗೆ ತುಂಬಾ ಫೀಲ್ ಆಗ್ತಾ ಇದೆ ಇಷ್ಟಕ್ಕೆಲ್ಲ ಫೀಲ್ ಮಾಡ್ರ ಹಾಗೆ ಇನ್ನು ತುಂಬಾ ಮಾಡೋದು ಇದೆಯಲ್ಲ ಅಂದ್ರೆ ಅಂದ್ರೆ ಇನ್ನು ನಿಮಗೆ ತುಂಬಾ ಪ್ರಾಜೆಕ್ಟ್ಸ್ ಎಲ್ಲ ಓಕೆ ಮಾಡ್ಕೊಡ್ಬೇಕಲ್ಲ ಅಂದೆ ಲೆಟ್ಸ್ ಸೆಲೆಬ್ರೇಟ್ ಯಾವುದಾದ್ರೂ ಹೋಟ್ಲಿಗೆ ಹೋಗೋಣವಾ ಓ ಐ ಆಮ್ ಸಾರಿ ಅದು ವಿಜಯ್ ಮಲ್ಯ ಈಗ ತಾನೇ ಫೋನ್ ಮಾಡಿದ್ರು ಅವರು ಜರ್ಮನಿಯಿಂದ ಒಂದು ಫ್ಲೈಟ್ ಪರ್ಚೇಸ್ ಮಾಡಬೇಕಂತೆ ಅದಕ್ಕೆ ನಾನು ಹೋದ್ರೇನೆ ಆಗೋದು ಯು ಗೈಸ್ ಕ್ಯಾರಿ ಆನ್ ಹೇ ನಾಳೆನೇ ನಮ್ಮ ಮದುವೆ ಮರ್ತಿಬಿಡಿ ಡೋಂಟ್ ಬಿ ಸಿಲ್ಲಿ ರೇಖಾ ಡ್ಯಾಡಿ ಗೊತ್ತಿದ್ದಂಗೆ ಫಸ್ಟ್ ಟೈಮ್ ತಪ್ಪು ಮಾಡ್ತಾ ಇದೀನಿ ಲಂಡನ್ ಗೆ ಬಂದ್ಮೇಲೆ ನೀನೇ ಅವರಿಗೆ ಕನ್ವಿನ್ಸ್ ಮಾಡಬೇಕು ಓಕೆ ಯಾ ಓಕೆ ಬೈ ಸಿ ಯು ಏನು ಹೇಳ್ತಿದ್ದೀರಿ ನೀವು ನೀವು ಕೊಟ್ಟ ಬ್ರೀಫ್ ಕೇಸ್ ಅಲ್ಲಿ 25 ಲಕ್ಷ ರೂಪಾಯಿ ಇತ್ತು ಅಂತ ಹೇಳ್ತಿದ್ದೀರಾ ಇಡಿ ಭಾರತದ ಲಂಚ ತೆಗೆದುಕೊಳ್ಳದೆ ಇರೋ ಮಿನಿಸ್ಟರ್ ನಾನು ಒಬ್ಬನೇ ಅಂತ ರೆಪ್ಯುಟೇಷನ್ ಇದೆ ಗೊತ್ತಾ ನಿಮಗೆ ಅಲ್ರಿ ನೀವು ಕೊಟ್ಟ ಬ್ರೀಫ್ ಕೇಸ್ ನಲ್ಲಿ ಡಾಕ್ಯುಮೆಂಟ್ಸ್ ಇದೆ ಅಂದ್ರಿ ಫೈಲ್ ಗಳಿದೆ ಅಂದ್ರಿ ಅದು ಸರ್ ಅವತ್ತು ಇದಕ್ಕೆಲ್ಲ ಯಾಕೆ ಬ್ರೀಫ್ ಕೇಸ್ ಅಂತ ಸಾಹೇಬ್ರು ಕೇಳಿದ್ದು ನೆನಪಿದೆಯಾ ಆ ಬ್ರೀಫ್ ಕೇಸ್ ನ ಸಾಹೇಬ್ರು ಇನ್ನು ತೆಗೆದೆ ನೋಡಿಲ್ಲ ಸರಿ ಆ ಬ್ರೀಫ್ ಕೇಸ್ ನಾರು ಕೊಟ್ಬಿಡಿ ಸರ್ ಆ ಬ್ರೀಫ್ ಕೇಸ್ ತಗೊಂಡು ಬನ್ನಿ ಸರ್ ಇದು ನೀವು ತಂದು ಕೊಟ್ಟ ಬ್ರೀಫ್ ಕೇಸ್ ಅಲ್ಲ ನೀವು ಕೊಟ್ಟದ್ದ ಬ್ರೀಫ್ ಕೇಸ್ ತರದ್ದೇ ಅವನ್ ತಂದು ಕೊಟ್ಟದ್ದು ಏನ್ ಹೇಳ್ತಿದ್ದೀರಿ ಸರ್ ನೀವು ಬಂದು ಹೋದ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅವನ್ ಮತ್ತೆ ಬಂದು ನನ್ನ ನೋಡ್ದ ಎಕ್ಸ್ಕ್ಯೂಸ್ ಮಿ ಸರ್ ನಿಮಗೆ ಕೊಟ್ಟಿದ್ದು ಆಂಧ್ರ ಪೆಟ್ಟಿಗೆ ಇದು ಕರ್ನಾಟಕ ಪೆಟ್ಟಿಗೆ ಸರ್ ಸ್ವಲ್ಪ ಪೆಟ್ಟಿಗೆ ವಿಷಯದಲ್ಲಿ ಕನ್ಫ್ಯೂಷನ್ ಆಗೋಯ್ತು ಅದಕ್ಕೆ ಇದನ್ನ ಕೊಟ್ಟು ಅದನ್ನ ತಗೊಂಡೋಣ ಅಂತ ಬಂದಿದ್ದೀನಿ ಸರ್ ಓಕೆ ಕೊಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬರ್ತೀನಿ ಏನ್ ಸರ್ ನೀವೇ ಇಂತ ಮೋಸ ಹೋಗಿದ್ದೀರಲ್ಲ ಮೋಸ ಹೋಗಿದ್ ನಾನಲ್ಲ ನೀವು ಬಂದ್ರೆ ಇಲ್ಲೇ ಆ ಬ್ರೀಫ್ ಕೇಸ್ ತೆಗಿರಿ